ಅನುವಂಶೀಯ ವೈದ್ಯರು ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ. ಮೂಲತಃ ಮೈಸೂರಿನವರಾದ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು 1957 ದಿವಂಗತ ಭರತ್ರಾಜ್ ಹಾಗೂ ಸುನಂದಮ್ಮ ಅವರ ಪುತ್ರಿಯಾಗಿ ಜನಿಸಿದರು. ಬಿಕಾಂ ಪದವೀಧರೆಯಾಗಿ ಕಂಪ್ಯೂಟರ್, ಹಿಂದಿ ಹಾಗೂ ಶಾಸ್ತ್ರೀಯ ಸಂಗೀತಗಳ ಶಿಕ್ಷಣವನ್ನು ಪಡೆದಿದ್ದಾರೆ. ಭಾರತದಲ್ಲಿ ಖ್ಯಾತಿ ಗಳಿಸಿದ ನಿಖಿಲ ಕರ್ನಾಟಕ ಆಯುರ್ವೇದ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ನರಸಿಂಹಮೂರ್ತಿ ಅವರ ಮೊಮ್ಮಗಳಾದ ಇವರು 1970 ಆಯುರ್ವೇದಿಕ್ ಶಿಕ್ಷಣ ಹಾಗೂ ತರಬೇತಿಯನ್ನ ಪಡೆದಿದ್ದಾರೆ ಹಾಗೂ 15 ಕಾಲ NKCA ಫಾರ್ಮಸಿಯಲ್ಲಿ ತರಬೇತಿಯನ್ನ ಪಡೆದಿದ್ದಾರೆ. 1988 ಡಾಕ್ಟರ್ ಹೆಚ್ ವಿಜಯೇಂದ್ರ ಮೂರ್ತಿ ಅವರಿಂದ ಆಯುರ್ವೇದದಲ್ಲಿ 4 ತರಬೇತಿಯನ್ನ ಪಡೆದಿದ್ದಾರೆ. 1990, 1994 ಹಾಗೂ 1995 ಆಯುರ್ವೇದ ಮತ್ತು ಸಿದ್ಧವೈದ್ಯರ ಕಲ್ಯಾಣ ಸಮಿತಿಯವರು ನಡೆಸಿದ ಸಮ್ಮೇಳನದಲ್ಲಿ ವೈದ್ಯೆಯಾಗಿ ಗೌರವಿಸಲ್ಪಟ್ಟಿದ್ದಾರೆ. 1995 ವಿಜಯ ಸಂಗೀತ ಹಾಗೂ ಕಲಾ ಕಾಲೇಜು ಆರಂಭಿಸಿ 5 ಕಾಲ ನಡೆಸಿ ಸಹಕಾರ ಸಿಗದೆ ನಿಲ್ಲಿಸಲಾಯಿತು. 2005 ದೈವಜ್ಞ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನಿರ್ಮಿಸಿದ ಬೃಹತ್ ಮುಕ್ತಿನಾಗ ದೇವಾಲಯದ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಖ್ಯಾತ ಗಾಯಕರಾದ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ, ಶ್ರೀ ಹೇಮಂತ್ ಹಾಗೂ ಕುಮಾರಿ ಜ್ಯೋತಿಯವರು ಹಾಡಿದ 30 ತಯಾರಿಸಿದ್ದಾರೆ. 2014 ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಿದ್ದಾರೆ. ಜನಪ್ರಿಯ ಉಪಗ್ರಹ ವಾಹಿನಿಯಲ್ಲಿ ಕಳೆದ ವರ್ಷ 90 ಹೆಚ್ಚು ಸಂಚಿಕೆಗಳಲ್ಲಿ ಹಸಿರು ಔಷಧ ಹಾಗೂ ಮನೆ ಮದ್ದುಗಳ ಬಗ್ಗೆ ಕಾರ್ಯಕ್ರಮ ನಡೆಸಿ ಖ್ಯಾತಿ ಗಳಿಸಿದ್ದಾರೆ. ಈಗಾಗಲೇ 1000 ಜನರಿಗೆ ಔಷಧ ನೀಡಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಎಂದಿನಂತೆ ಕಲ್ಪತರು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನೋಡಿ, ನಮಗೆ ಈ ಋತುಗಳು ಬದಲಾದಂತೆಲ್ಲನೂ, ಕಾಲಗಳು ಬದಲಾದಂತೆಲ್ಲನೂ ಕೂಡ ಪ್ರಕೃತಿ ಏನು ಬೇಕೋ ಮನುಷ್ಯನಿಗೆ ಅದನ್ನು ಸರಿಯಾಗಿ ಒದಗಿಸ್ತಾ ಹೋಗ್ತಾಳೆ. ಆದರೆ ಪ್ರಕೃತಿಯನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಇಷ್ಟು ದಿವಸ ನಾವೇನಿತ್ತು, ಕೊರೆಯುವಂಥ ಚಳಿ. ಈ ಚಳಿಯಲ್ಲಿ ನಮಗೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನೋಡಿ, ಯಾರಾದರೂ ಒಬ್ಬರಿಗೆ ನೆಗಡಿ, ಕೆಮ್ಮು, ಗಂಟಲು ನೋವು ಈ ತರಹ ಸಮಸ್ಯೆಗಳು ಇದ್ದೇ ಇರುತ್ತೆ. ಗಾಳಿ ಬೀಸಿದ್ರೆ ನೆಗಡಿ ಬರುವಂತಹ ಸ್ವಭಾವ ಇರೋರು ಬಹಳಷ್ಟು ಜನ ಇದ್ದಾರೆ. ಅಂಥದ್ರಲ್ಲಿ ಈ ಹಿಮದಿಂದ ಕೊರೆಯುವಂತಹ ಚಳಿ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನಕ್ಕೆ ಇವತ್ತಿನ ದಿವಸ ಈ ಒಂದು ನೆಗಡಿ ಕೆಮ್ಮಿನ ಒಂದು ಸಮಸ್ಯೆ ಜಾಸ್ತಿ ಇದ್ದೇ ಇರುತ್ತೆ. ಎಲ್ಲರ ಮನೆಯಲ್ಲೂ ಕೂಡ ಯಾರಾದರೂ ಒಬ್ಬರು ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಹಾಗಾದರೆ ಈ ಒಂದು ಸಮಸ್ಯೆಗೆ ಮೂಲವಾದಂತಹ ಕಾರಣ ಏನು ಅಂತ ನಾವು ಫಸ್ಟು ತಿಳ್ಕೊಳ್ಬೇಕು. ಯಾರಿಗೆ ಶರೀರದಲ್ಲಿ ವಿಟಮಿನ್ ಸಿಯ ಒಂದು ಕೊರತೆ ಇರುತ್ತೆ, ಅಂತಹ ಕೊರತೆ ಇರತಕ್ಕಂಥವ್ರಿಗೆ ಬಹಳ ಬೇಗ ಈ ನೆಗಡಿ ಮತ್ತು ಕೆಮ್ಮು ಬಹಳ ಬೇಗ ಅವರಿಗೆ ಬರುವಂಥದ್ದು ಸಹಜ. ಹಾಗಾದರೆ ನಾವು ಈ ವಿಟಮಿನ್ ಸಿಯ ಕೊರತೆಯೇ ಇಲ್ಲದಂತೆ ನಾವು ಮಾಡಿಕೊಳ್ಬೇಕಾದ್ರೆ ನಾವೇನಾದರೂ ಒಂದು ಜಾಗರೂಕತೆಯನ್ನು ಮುಂದಾಲೋಚನೆಯಿಂದ ನಾವು ಸರಿ ಮಾಡಿಟ್ಕೊಂಡಿದ್ದೇ ಆದರೆ ಆಗ ಮುಂದೆ ಬರುವಂತಹ ಈ ನೆಗಡಿ ಕೆಮ್ಮನ್ನು ನಾವು ಯಾವುದೇ ರೀತಿ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಸಹಾಯ ಆಗುತ್ತೆ. ಹಾಗಾದರೆ ಈ ನೆಗಡಿ ಕೆಮ್ಮು ಬರದೇ ಇರೋದಕ್ಕೆ ಏನು ಮಾಡಬೇಕು? ಯಥೇಚ್ಛವಾಗಿ ನಾವು ವಿಟಮಿನ್ ಸಿಯಿಂದ ಕೂಡಿರ್ತಕ್ಕಂತಹ ಹಣ್ಣುಗಳಿರಬಹುದು, ತರಕಾರಿಗಳಿರಬಹುದು, ಸೊಪ್ಪುಗಳಿರಬಹುದು, ಇದನ್ನು ಸೇವನೆ ಮಾಡುವುದರ ಮುಖಾಂತರ ಈ ಒಂದು ಸಮಸ್ಯೆಯಿಂದ ನಾವು ದೂರ ಇರಬಹುದು. ಸುಮ್ಮನೆ ಒಂದು ರೌಂಡ್ ಈ ದಿವಸದಲ್ಲಿ ನಾವು ರಸ್ತೆಯಲ್ಲಿ ಓಡಾಡ್ಕೊಂಡು ಬಂದ ತಕ್ಷಣ ನಮಗೆ ಎಲ್ಲೆಲ್ಲೂ ಕಾಣುವಂಥದ್ದು ಕಿತ್ತಲೆ ಹಣ್ಣು. ನೋಡಿ, ಈ ಕಿತ್ತಲೆ ಹಣ್ಣು ಸರಿಯಾಗಿ ಈ ಒಂದು ಚಳಿಗಾಲಕ್ಕೆ ನಮಗೆ ಪ್ರಕೃತಿ ಒದಗಿಸಿಕೊಡ್ತಾಳೆ. ನಾನಾಗಲೇ ಹೇಳಿದಂತೆ, ಯಾರಿಗೆ ವಿಟಮಿನ್ ಸಿಯ ಕೊರತೆ ಇರುತ್ತೆ ಅವರಿಗೆ ಈ ಒಂದು ವಿಟಮಿನ್ ಸಿಯಿಂದ ಕೊರತೆಯಿಂದ ಬರುವಂತಹ ಸಮಸ್ಯೆಗಳಾದಂತಹ ನೆಗಡಿ ಇರಬಹುದು, ಕೆಮ್ಮಿರಬಹುದು, ಗಂಟಲಿನ ಸಮಸ್ಯೆ ಇರಬಹುದು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರಬಹುದು, ಈ ಎಲ್ಲದಕ್ಕೂ ಕೂಡ ರಾಮಬಾಣವಾಗಿ ಕೆಲಸವನ್ನು ಮಾಡುವಂಥದ್ದು ಈ ಕಿತ್ತಲೆ ಹಣ್ಣು.
ಈ ಕಿತ್ತಳೆ ಹಣ್ಣಿನಲ್ಲಿ ಹಾಗಾದ್ರೆ ಅಂಥದ್ದು ಏನಿದೆ ಅಂತಂದರೆ ನೋಡಿ, ಇದರಲ್ಲಿ ಪೊಟ್ಯಾಷಿಯಂ ಇದೆ, ಮೆಗ್ನೀಷಿಯಂ ಇದೆ, ಬೇಕಾದಷ್ಟು ಫೈಬರ್ ಕಂಟೆಂಟ್ ಇದೆ, ವಿಟಮಿನ್ ಎ ಇದೆ, ವಿಟಮಿನ್ ಬಿ ಸಿಕ್ಸ್ ಇದೆ, ಇವೆಲ್ಲವೂ ಇದೆ. ಆದರೆ 88% ವಿಟಮಿನ್ ಸಿ ಈ ಒಂದು ಕಿತ್ತಳೆ ಹಣ್ಣಿನಲ್ಲಿ ನಮಗೆ ಸಮೃದ್ಧಿಯಾಗಿ ಸಿಕ್ಕುವಂಥದ್ದು. ಯಾರು ಈ ಒಂದು ಕಿತ್ತಳೆ ಹಣ್ಣನ್ನು ಯಥೇಚ್ಛವಾಗಿ ಕಾಲದಲ್ಲಿ ಸೇವನೆ ಮಾಡ್ತಾ ಬರ್ತಾರೆ ಅವರಿಗೆ ಮುಂದೆ ಬರುವಂತಹ ಈ ಒಂದು ನೆಗಡಿ, ಕೆಮ್ಮು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವುದನ್ನು ಅವರು ತಡೆಗಟ್ಟಿಕೊಳ್ಳಬಹುದು. ಈ ಕಿತ್ತಳೆ ಹಣ್ಣುಗಳಲ್ಲಿ ಇದು ಒಂದು ಬಹಳ ಸರ್ವಶ್ರೇಷ್ಠವಾದಂಥದ್ದು. ಇದನ್ನು ಸೇವನೆ ಮಾಡುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚು ಹೆಚ್ಚು ಶರೀರದಲ್ಲಿ ಉಂಟಾಗುವಂಥದ್ದು. ಮತ್ತು ಇದು ಗಿಡದಲ್ಲಿಯೇ ಪಕ್ವವಾಗಿರುವಂತಹ ಹಣ್ಣಾದರೆ ಇದು ಬಹಳ ಸಿಹಿಯಾಗಿರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಹುಳಿ ಮಿಶ್ರಿತ ಸಿಹಿಯಿಂದ ಕೂಡಿರುವಂತಹ ರಸವುಳ್ಳದ್ದು ಇದು ಕಿತ್ತಳೆ ಹಣ್ಣು. ಈ ಕಿತ್ತಳೆ ಹಣ್ಣು ಶರೀರದ ಎಲ್ಲ ನೋವುಗಳನ್ನು ಶಮನ ಮಾಡುವಂತಹ ಗುಣವನ್ನು ಹೊಂದಿರುವಂಥದ್ದು. ಪಿತ್ತವಿಕಾರಗಳನ್ನು ಶಾಂತಿಗೊಳಿಸುವಂಥದ್ದು, ದಾಹವನ್ನು ನೀಗಿಸತ್ತೆ ಅಂತ ಎಲ್ಲರಿಗೂ ನಮಗೆ ಗೊತ್ತೇ ಇದೆ. ಇದೆಲ್ಲದರ ಜೊತೆಗೆ ರಕ್ತವನ್ನು ಶುದ್ಧಿ ಮಾಡುವಂತಹ ವಿಶೇಷವಾದ ಕೆಲಸವನ್ನು ಕಿತ್ತಳೆ ಹಣ್ಣು ಮಾಡುತ್ತೆ. ಅದರ ಜೊತೆಗೆ ಮೂತ್ರಾಶಯವನ್ನು ಕೂಡ ಶುದ್ಧಿಗೊಳಿಸುವಂತಹ ವಿಶೇಷವಾದ ಕೆಲಸವನ್ನು ಕಿತ್ತಳೆ ಹಣ್ಣು ಮಾಡುತ್ತೆ. ನೋಡಿ, ಇದು ಎಷ್ಟೊಂದು ಆರೋಗ್ಯಕರವಾದಂಥದ್ದು. ಅಷ್ಟೇ ಅಲ್ಲ, ಬಹಳ ಶಕ್ತಿವರ್ಧಕವಾದಂತಹ ಹಣ್ಣು ಅಂದರೆ ಅದು ಕಿತ್ತಳೆ ಹಣ್ಣು. ಈ ಕಿತ್ತಳೆ ಹಣ್ಣನ್ನು ನಾವು ಈ ಯಾವ ಕಾಲದಲ್ಲಿ ನಮಗೆ ಯಥೇಚ್ಛವಾಗಿ ಸಿಕ್ಕತ್ತೆ ಆ ಕಾಲದಲ್ಲಿ ಅದನ್ನು ಸದ್ಬಳಕೆ ಮಾಡಿಕೊಳ್ಳೋದೇ ನಮ್ಮ ಒಂದು ಜಾಣತನವಾಗುತ್ತೆ. ಹಾಗಾಗಿ ಈ ಕಿತ್ತಳೆ ಹಣ್ಣನ್ನು ನಾವೇನು ಮಾಡಬೇಕು, ಈ ಯಾವ ಕಾಲದಲ್ಲಿ ನಮಗೆ ಸಿಗ್ತಾ ಇದೆ ಅದನ್ನು ಕೊನೆಯ ಪಕ್ಷ ಪ್ರತಿನಿತ್ಯ ಒಂದೊಂದು ಕಿತ್ತಳೆ ಹಣ್ಣನ್ನು ಸೇವನೆ ಮಾಡ್ತಾ ಬರೋಣ. ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬಹುದು, ಜೊತೆಗೆ ಶರೀರದಲ್ಲಿ ಶಕ್ತಿಯು ಕೂಡ ವರ್ಧನೆಯಾಗ್ತಾ ಬರುತ್ತೆ. ಇನ್ನೊಂದು ಏನು ವಿಶೇಷ ಅಂದರೆ, ಮನೆಯಲ್ಲಿ ಯಾರಾದರೂ ಯಾವುದಾದ್ರೂ ಕಾಯಿಲೆಗೆ ತುತ್ತಾಗಿ ಅಥವಾ ರೋಗದಿಂದ ಬಳಲ್ತಾ ಇದ್ದೋ ಆಗ ತಾನೇ ಅವರು ಹೊರಕ್ಕೆ ಬರ್ತಾ ಇದ್ದಾರೆ ಎಂದಾಗ ಅವರಿಗೆ ನಾವು ಈ ಕಿತ್ತಳೆ ರಸವನ್ನು ಹೆಚ್ಚಾಗಿ ಕೊಡುವುದರ ಮುಖಾಂತರ ಅವರು ಬಹಳ ಬೇಗ ಚೇತರಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲ, ಅವರಿಗೆ ಈ ಔಷಧಿಗಳನ್ನು ಬೇರೆಯ ರೀತಿಯ ಔಷಧಿಗಳನ್ನು ಸೇವನೆ ಮಾಡಿರ್ತಾರಲ್ಲ ಅದರ ಅಡ್ಡ ಪರಿಣಾಮವನ್ನು ಕೂಡ ಇದು ಹೋಗಲಾಡಿಸೋದಕ್ಕೆ ಸ್ವಲ್ಪ ಸಹಾಯವನ್ನು ಕೂಡ ಇದು ಮಾಡುತ್ತೆ. ಯಾರು ಪ್ರತಿನಿತ್ಯ ಈ ಕಿತ್ತಳೆ ಹಣ್ಣನ್ನು ಸೇವನೆಯನ್ನು ಮಾಡ್ತಾ ಇರ್ತಾರೆ ಅಂಥವರಿಗೆ ಆದಷ್ಟು ಕೂಡ ಕೆಲವು ಕಾಯಿಲೆಗಳು ಬರೋದೇ ಇಲ್ಲ. ನಾ ಯಾವಾಗಲೂ ಹೇಳ್ತಾ ಇರ್ತೀನಿ, ಕಾಯಿಲೆ ಬಂದ ಮೇಲೆ ಅದನ್ನು ಸರಿಪಡಿಸ್ಕೊಳ್ಳೋದು ಬಹಳನೇ ಕಷ್ಟ. ಆದರೆ ಅದನ್ನು ಬರದೇ ಇರೋ ರೀತಿಯಲ್ಲಿ ನಾವು ನೋಡಿಕೊಳ್ಳೋದೆ ನಮ್ಮ ಜಾಣತನ. ನೋಡಿ, ಆಯುರ್ವೇದದಲ್ಲಿ ರೋಗದ ಒಂದು ನಿವಾರಣೆಗೆ ಎಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಿದೆ ಅಷ್ಟೇ ಪ್ರಾಶಸ್ತ್ಯವನ್ನು ರೋಗವನ್ನು ತಡೆಗಟ್ಟುವಿಕೆ ಅಂದರೆ ರೋಗ ಬರದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳೋ ಒಂದು ಜಾಣತನವನ್ನು ಕೂಡ ಈ ಆಯುರ್ವೇದದ ಸೂತ್ರದಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಈ ಕಾಲದಲ್ಲಿ ನಮಗೆ ಯಥೇಚ್ಛವಾಗಿ ಸಿಗ್ತಾ ಇರುವಂತಹ ಈ ಕಿತ್ತಳೆ ಹಣ್ಣನ್ನು ನಾವು ಪ್ರತಿನಿತ್ಯದಲ್ಲಿ ವಿಶೇಷವಾಗಿ ವಿಪರೀತವಾಗಿ ಸೇವನೆ ಮಾಡಬೇಕಂತೇನಿಲ್ಲ. ಕಡೆಯ ಪಕ್ಷ ಪ್ರತಿನಿತ್ಯ ಒಂದು ಹಣ್ಣನ್ನು ನಾವು ಸೇವನೆ ಮಾಡ್ತಾ ಬಂದಿದ್ದೆ ಆದರೆ ವಿಟಮಿನ್ ಇ ನಮ್ಮ ಶರೀರದಲ್ಲಿ ಹೆಚ್ಚು ಹೆಚ್ಚು ಸಂಗ್ರಹವಾಗುತ್ತೆ. ಅದರಿಂದ ಬರ್ತಕ್ಕಂತಹ ಎಷ್ಟೋ ಸಮಸ್ಯೆಗಳಿಂದ ನಾವು ದೂರ ಇರೋದಕ್ಕೆ ಸಹಾಯ ಕೂಡ ಆಗುತ್ತೆ. ಹಾಗಾದರೆ ಈ ಕಿತ್ತಳೆ ಹಣ್ಣಿಂದ ಯಾವ್ಯಾವ ಸಮಸ್ಯೆಗೆ ಯಾವ್ಯಾವ ರೂಪದಲ್ಲಿ ಸೇವನೆ ಮಾಡೋದರಿಂದ ನಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಈ ಮಲೇರಿಯಾ ಅನ್ನುವಂಥದ್ದು ಬಹಳ ತೀವ್ರವಾದಂತಹ ಸಮಸ್ಯೆ. ಈ ಮಲೇರಿಯಾ ಜ್ವರಕ್ಕೆ ಈ ಕಿತ್ತಳೆ ಹಣ್ಣಿನಲ್ಲಿ ಒಳ್ಳೆಯ ಒಂದು ಉಪಚಾರ ಸಿಗುತ್ತೆ. ಹಾಗಾದರೆ ಅಂಥವ್ರು ಇದನ್ನು ಯಾವ ರೂಪದಲ್ಲಿ ಬಳಕೆ ಮಾಡಬೇಕು ಅಂದರೆ, ನೋಡಿ, ಈ ಕಿತ್ತಳೆ ಹಣ್ಣಿನ ಸಿಪ್ಪೆಯಲ್ಲಿ ಈ ಕ್ವಿನೈನಿನ ಒಂದು ಅಂಶ ಯಥೇಚ್ಛವಾಗಿದೆ. ಮಲೇರಿಯಾ ಜ್ವರಕ್ಕೆ ಕ್ವಿನೈನಿನಿಂದ ಮಾಡಿರ್ತಕ್ಕಂತಹ ಔಷಧಿಯನ್ನೇ ಕೂಡ ನಿಮಗೆ ವೈದ್ಯರು ಕೊಡುವಂಥದ್ದು. ಹಾಗಾಗಿ ಈ ಸಿಪ್ಪೆಯಲ್ಲಿರುವಂತಹ ಈ ಕ್ವಿನೈನಿನ ಅಂಶವನ್ನು ನಾವು ಸೇವನೆ ಮಾಡಬೇಕು.
ಹೇಗೆ ಸೇವನೆ ಮಾಡೋದು? ಏನು ಮಾಡಬೇಡಿ, ಒಂದು ಕಿತ್ತಲೆ ಹಣ್ಣು ತರ್ತೀರಲ್ವಾ, ಅದನ್ನು ಹಸಿಯಾಗಿಯೇ ಇರುವಂತಹ ಈ ಸಿಪ್ಪೆಯನ್ನು, ಒಂದು ಹಣ್ಣಿನ ಸಂಪೂರ್ಣವಾದ ಸಿಪ್ಪೆಯನ್ನು ನಾವು ಒಂದು ಎರಡು ಲೋಟದಷ್ಟು ನೀರನ್ನು ಒಲೆಯ ಮೇಲಿಟ್ಟು ಈ ಸಿಪ್ಪೆಯನ್ನು ಒಂದು ಕೆಲವು ತುಂಡುಗಳನ್ನಾಗಿ ಮಾಡಿ ಆ ನೀರಿನಲ್ಲಿ ಹಾಕಿ ಸಣ್ಣ ಉರಿಯಲ್ಲಿ ನಿಧಾನವಾಗಿ ಕಾಯಿಸಿ ಒಂದು ಕಷಾಯದ ರೂಪದಲ್ಲಿ ಮಾಡಿಕೊಳ್ಳೋಣ. ಈ ಕಿತ್ತಲೆ ಹಣ್ಣಿನ ಸಿಪ್ಪೆಯ ಒಂದು ಕಷಾಯವನ್ನು ನಾವು ನಂತರ ಶೋಧಿಸಿಟ್ಕೊಂಡಿದ್ದು ಸ್ವಲ್ಪ ಬಿಸಿ ಬಿಸಿಯಾಗಿಯೇ, ಅಂದರೆ ಆರಿಸಿಕೊಂಡು ಕುಡಿಬಾರದು, ಬಿಸಿಯಾಗಿರುವಾಗಲೇ ಅದನ್ನು ನಾವು ಸೇವನೆ ಮಾಡುವಂಥದ್ದು. ಈ ರೀತಿ ಸತತವಾಗಿ ಕೆಲವು ದಿವಸಗಳ ಕಾಲ ಮಾಡಿ ಸೇವನೆ ಮಾಡಿದ್ದೇ ಆದರೆ ನೋಡಿ, ಈ ಮಲೇರಿಯಾ ಜ್ವರದಂತಹ ತೀವ್ರವಾದ ಸಮಸ್ಯೆಗೆ ಕೇವಲ ಒಂದು ಕಿತ್ತಲೆ ಹಣ್ಣಿನ ಸಿಪ್ಪೆಯಿಂದ ನಮಗೆ ಔಷಧ ಸಿಕ್ಕಂತಾಯಿತು. ನೋಡಿ, ಎಷ್ಟು ಸುಲಭದಲ್ಲಿ ಯಾವುದೇ ರೀತಿಯ ಖರ್ಚಿಲ್ಲದೆ ನಮಗೆ ಮನೆಯಲ್ಲಿ ಮಾಡಿಕೊಂಡು ನಾವೇ ತಯಾರು ಮಾಡಿಕೊಂಡಾಗ ಎಷ್ಟು ಸುಲಭದಲ್ಲಿ ನಮಗೆ ಆರೋಗ್ಯಕ್ಕೆ ರಕ್ಷಣೆಯೂ ಸಿಕ್ತು. ಅಷ್ಟೇ ಅಲ್ಲ, ಕಾಯಿಲೆ ಇನ್ನೇನು ಬಂದಿದೆ ಅಂತ ಗೊತ್ತಾದ ತಕ್ಷಣ ಮಾಡುವುದರಿಂದ ಬಹಳ ಬೇಗ ಶರೀರದಲ್ಲಿ ಯಾವುದೇ ರೀತಿಯ ನಿಶಕ್ತತೆಗೆ ಅವಕಾಶವನ್ನು ಅದು ಕೊಡೋದಿಲ್ಲ. ಇನ್ನು ಹೃದಯಕ್ಕೆ ಸಂಬಂಧಪಟ್ಟಂತೆ, ಹೃದಯ ದೌರ್ಬಲ್ಯ ಇರತಕ್ಕಂಥವರಿಗೆ ಕಿತ್ತಳೆ ಹಣ್ಣು ಒಂದು ದೊಡ್ಡ ಒಂದು ವರ ಅಂತಲೇ ಹೇಳಬಹುದು. ಯಾರಿಗೆ ಹೃದಯ ದುರ್ಬಲತೆ ಇದೆ, ಹೃದಯದಲ್ಲಿ ಸಮಸ್ಯೆಗಳಿದೆ, ಎದೆ ನೋವು ಹೆಚ್ಚಾಗಿ ಬರ್ತಾ ಇರುತ್ತೆ ಅಂಥವರೆಲ್ಲರೂ ಕೂಡ ಕಿತ್ತಳೆ ರಸವನ್ನು ಯಥೇಚ್ಛವಾಗಿ ಸೇವನೆ ಮಾಡೋದ್ರ ಮುಖಾಂತರ ಅವರಿಗೆ ಮುಂದೆ ಈ ಹೃದಯದ ಒಂದು ದುರ್ಬಲತೆಯಿಂದ ಉಂಟಾಗಬಹುದಾದಂತಹ ದೊಡ್ಡ ದೊಡ್ಡ ಸಮಸ್ಯೆಗಳು ಬರದೇ ಇರೋ ರೀತಿಯಲ್ಲಿ ಇದು ಕಾಪಾಡೋದ್ರಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸವನ್ನು ಮಾಡುತ್ತೆ. ಅವರು ಏನು ಮಾಡಬೇಕಂದ್ರೆ ಒಂದು ಸಣ್ಣ ಬದಲಾವಣೆ, ಕಿತ್ತಲೆ ಹಣ್ಣಿನ ರಸವನ್ನು ಚೆನ್ನಾಗಿ ಶೇಖರಣೆ ಮಾಡಿಟ್ಕೊಳ್ಳೋದು. ಒಂದು ಲೋಟದಷ್ಟು ಕಿತ್ತಲೆ ಹಣ್ಣಿನ ರಸಕ್ಕೆ ಒಂದು ಚಮಚದಷ್ಟು ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಅದನ್ನು ಸೇವನೆ ಮಾಡ್ತಾ ಬಂದಿದ್ದೆ ಆದರೆ ನೋಡಿ, ರಕ್ತ ಶುದ್ಧಿಯೂ ಆಗತ್ತೆ, ರಕ್ತ ಸಂಚಾರ ಶರೀರದಲ್ಲಿ ಚೆನ್ನಾಗಿಯೂ ಆಗತ್ತೆ. ಯಾವಾಗ ಶರೀರದಲ್ಲಿ ರಕ್ತ ಸಂಚಾರ ಚೆನ್ನಾಗಾಗತ್ತೆ ಆಗ ಹೃದಯದ ದುರ್ಬಲತೆ ಕಡಿಮೆ ಆಗ್ತಾ ಬರುತ್ತೆ. ಅಷ್ಟೇ ಅಲ್ಲ ನೋಡಿ, ಈ ಒಂದು ಕಿತ್ತಲೆ ಹಣ್ಣಿನ ರಸವನ್ನು ಸೇವನೆ ಮಾಡೋದರಿಂದ ರಕ್ತ ಪರಿಚಲನೆ ಚೆನ್ನಾಗಾಗೋದ್ರಿಂದ ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ಅಂದರೆ ಈ ಹೃದಯ ದೌರ್ಬಲ್ಯ ಬರುವಂತಹ ಬೇರೆ ಬೇರೆ ಸಮಸ್ಯೆಗಳಾದಂತಹ ಇದು ರಕ್ತದ ಒತ್ತಡ ಇರಬಹುದು ಅಥವಾ ಕೊಬ್ಬಿನಾಂಶ ಇರಬಹುದು, ಇವೆಲ್ಲವನ್ನು ಕೂಡ ಸರಿಪಡಿಸ್ಕೊಂಡು ಇದು ಈ ಕಿತ್ತಳೆ ಹಣ್ಣು ಹೃದಯವನ್ನು ಸಂಪೂರ್ಣವಾಗಿ ರಕ್ಷಣೆಯನ್ನು ಮಾಡುತ್ತೆ. ಹಾಗಾಗಿ ಯಾರಿಗೆ ಹೃದಯದ ಸಮಸ್ಯೆ ಇದೆ ಅವರೇನು ಮಾಡಬೇಕು, ಕಿತ್ತಳೆ ಹಣ್ಣಿನ ರಸವನ್ನು ಜೇನುತುಪ್ಪದ ಮಿಶ್ರಣದೊಂದಿಗೆ ಸೇವನೆ ಮಾಡ್ತಾ ಬಂದದ್ದೇ ಆದರೆ ಅವರಿಗೆ ಈ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಸಹಾಯ ಆಗತ್ತೆ. ಇನ್ನೂ ರಕ್ತವನ್ನು ಶುದ್ಧಿ ಮಾಡಿದ್ದಾಯಿತು. ಮತ್ತು ಈ ಮೂಳೆಗಳು, ಶರೀರದಲ್ಲಿ ಮೂಳೆಯ ಒಂದು ದುರ್ಬಲತೆ ಯಾರಿಗಿರುತ್ತೆ? ಕೆಲವ್ರಿಗೆ ಸ್ವಲ್ಪ ಓಡಾಡಿದ್ರೆ ಸಾಕು, ಅಲ್ಲೇ ಮೂಳೆಗಳೆಲ್ಲನೂ ಕೂಡ ಸ್ವಲ್ಪ ಜರುಗ್ದಂಗೆ ಆಗೋದು, ಟ್ವಿಸ್ಟ್ ಆದಂಗೆ ಆಯಿತು ಅನ್ನೋದು, ಮತ್ತು ಸ್ಲಿಪ್ ಡಿಸ್ಕ್ ಆಯಿತು, ಈ ಥರ ಎಲ್ಲನೂ ಕೂಡ ಮೂಳೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು. ಅಂದರೆ ಮೂಳೆಯಲ್ಲಿ ಮೃದುತ್ವ ಜಾಸ್ತಿ ಆಗಿರುತ್ತೆ, ಗಟ್ಟಿಯತನ ಒಂದು ಸ್ವಲ್ಪ ಕಡಿಮೆ ಆಗಿರುತ್ತೆ. ಅಂತಹ ಒಂದು ಮೂಳೆಯನ್ನು ಸಂರಕ್ಷಣೆ ಮಾಡ್ಕೋಬೇಕಾದ್ರೆ ಅವರು ಕೂಡ ಈ ಕಿತ್ತಳೆ ಹಣ್ಣಿನ ರಸವನ್ನು ಸೇವನೆ ಮಾಡ್ತಾ ಬಂದಿದ್ದೆ ಆದರೆ ಮೂಳೆಗಳು ಬಹಳ ಗಟ್ಟಿಯಾಗೋದಕ್ಕೆ ಸಹಾಯ ಆಗುತ್ತೆ. ಮತ್ತು ಇನ್ನು ಶ್ವಾಸಕೋಶದ ಸಮಸ್ಯೆ, ಈ ಕೆಮ್ಮು ಬರುವಂಥದ್ದು ಮತ್ತು ಶ್ವಾಸಕೋಶದಲ್ಲಿ ಯಾವುದಾದರೂ, ಇವಾಗ ನಾವು ಮಾಮೂಲಾಗಿ ಪ್ರತಿನಿತ್ಯ ಹೊರಗಡೆ ಓಡಾಡುವಾಗ ವಾಯುಮಾಲಿನ್ಯ ಇದ್ದೇ ಇದೆ, ಎಲ್ಲರಿಗೂ ಕೂಡ ಈ ಶ್ವಾಸಕೋಶದಲ್ಲಿ ಶುದ್ಧತೆಯ ಒಂದು ಕೊರತೆ ಇದ್ದೇ ಇರುತ್ತೆ. ಹಾಗಾಗಿ ಶ್ವಾಸಕೋಶದ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅದರಲ್ಲೂ ನಗರವಾಸಿಗಳಿಗೆ ಬಂದೇ ಬರುತ್ತೆ, ಇದರಿಂದ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅದಕ್ಕೆ ನಾವೇನಾದರೂ ನಮ್ಮ ಜಾಣತನದಿಂದ ಅದನ್ನು ಸ್ವಲ್ಪ ರಕ್ಷಣೆ ಮಾಡುವಂತಹ ಕೆಲಸವನ್ನಂತೂ ನಾವು ಮಾಡಲೇಬೇಕು. ಹಾ
ಮಕ್ಕಳು ಅಷ್ಟು ಸುಲಭವಾಗಿ ಅವರಿಗೆ ಆಟದ ಕಡೆ ನಿಗಾ ಇರೋದರಿಂದ ಊಟದ ಕಡೆ ಮತ್ತು ಅವರಿಗೆ ಆಹಾರದ ಕಡೆ ಅಷ್ಟೊಂದು ಆಸಕ್ತಿ ಕಡಿಮೆ ಇರುತ್ತೆ. ಹಾಗಾಗಿ ಅವರಿಗೆ ಚೆನ್ನಾಗಿ ಹಸಿವಾಗಬೇಕು, ತೀವ್ರವಾಗಿ ಅವರಿಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸಬೇಕಾದ್ರೆ ನಾವೇನು ಮಾಡಬೇಕು, ಮನೆಯಲ್ಲಿ ಊಟ ಅಥವಾ ತಿಂಡಿ ಅವರಿಗೆ ಕೊಡುವುದಕ್ಕೆ ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆಯ ಮುಂಚೆ ಕೆಲವು ತೊಳೆಗಳಷ್ಟು ಕಿತ್ತಲೆ ಹಣ್ಣನ್ನು ಅವರಿಗೆ ತಿನ್ನೋದಕ್ಕೆ ಕೊಟ್ಬಿಡಬೇಕು. ಅವರಿಗೆ ಸ್ವಲ್ಪ ಕಿತ್ತಲೆ ಹಣ್ಣನ್ನು ತಿಂದ ಒಂದು 20 ನಿಮಿಷದ ನಂತರ ನೀವು ಆಹಾರವನ್ನು ಏನಾದರೂ ಕೊಡಿ, ಊಟ ತಿಂಡಿ ಏನಾದರೂ ಕೊಡಿ, ಅವರು ಖಂಡಿತವಾಗಿಯೂ ಕೂಡ ಖುಷಿಯಾಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ಏನಾಯಿತು, ಈ ಕಿತ್ತಲೆ ಹಣ್ಣನ್ನು ತಿನ್ನುವುದರಿಂದ ಶರೀರದಲ್ಲಿ ನಾವು ಹಿಂದೆ ತಿಂದಿರುವಂತಹ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗಿ ಮತ್ತೆ ಹಸಿವಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಹಸಿವನ್ನು ಉಂಟು ಮಾಡುವಂತಹ ವಿಶೇಷವಾದ ಗುಣ ಈ ಒಂದು ಕಿತ್ತಲೆ ಹಣ್ಣಿನಲ್ಲಿ ಇದೆ. ಅಂದರೆ ಮಕ್ಕಳಿಗೆ ಅಂತಲ್ಲ, ಯಾರೇ ಆಗಲಿ ಎಷ್ಟೋ ಜನಕ್ಕೆ ಹಸಿವಾಗೋದಿಲ್ಲ, ಆ ಟೈಮನ್ನು ನೋಡಿ ನೋಡಿ ಊಟ ತಿಂಡಿಯನ್ನು ಮಾಡ್ತಾರೆ. ಅಂಥವರು ಕೂಡ ಕಿತ್ತಲೆ ಹಣ್ಣನ್ನು ಸೇವನೆಯನ್ನು ಮಾಡಿ ಕೆಲವು ನಿಮಿಷಗಳ ನಂತರ ಆಹಾರವನ್ನು ಸೇವಿಸಿದ್ದೆ ಆದರೆ ಅವರು ಪ್ರತಿನಿತ್ಯ ಮಾಮೂಲಾಗಿ ಏನು ಆಹಾರ ತಿಂತಾಯಿದ್ರು ಅದಕ್ಕಿಂತ ಒಂದು 2 ತುತ್ತು ಹೆಚ್ಚಾಗಿಯೇ ಅವರು ಸೇವನೆಯನ್ನು ಮಾಡ್ತಾರೆ. ಇಷ್ಟೊಂದು ಉಪಕಾರ ನಮಗೆ ಹಣ್ಣುಗಳಲ್ಲಿ ಇದೆ. ನೋಡಿ, ಹಣ್ಣುಗಳೇ ಹಾಗೆ, ಹಣ್ಣುಗಳನ್ನು ಸೇವನೆ ಮಾಡೋದರಿಂದ ಯಾವ ರೀತಿಯಲ್ಲೂ ಕೂಡ ನಮಗೆ ಶರೀರದಲ್ಲಿ ದೋಷಗಳು ಬರದೇ ಇರೋ ರೀತಿಯಲ್ಲಿ ಇದು ಕಾಪಾಡುತ್ತೆ. ಯಾಕೆ ಅಂದರೆ ನಾವು ಯಾವುದೇ ಆಹಾರ ಪದಾರ್ಥವನ್ನು ಸೇವನೆ ಮಾಡಿದಾಗ ಅದಕ್ಕೆ ಸ್ವಲ್ಪ ಹುಳಿ, ಉಪ್ಪು, ಖಾರ, ಮಸಾಲೆ ಎಲ್ಲವನ್ನು ಮಿಶ್ರಣ ಮಾಡಿರ್ತೀವಿ. ಈ ಹಣ್ಣುಗಳ ಸೇವನೆಯನ್ನು ಯಥೇಚ್ಛವಾಗಿ ಮಾಡೋದರಿಂದ ಏನಾಗುತ್ತೆ, ನಾವು ಉಪ್ಪಿನ ಅಂಶ ಕಡಿಮೆ ಆಗುತ್ತೆ, ಸಕ್ಕರೆಯ ಅಂಶ ಕಡಿಮೆ ಆಗುತ್ತೆ, ಮಸಾಲೆ ಪದಾರ್ಥಗಳ ಅಂಶ ಕಡಿಮೆ ಆಗುತ್ತೆ. ಹಣ್ಣನ್ನು ನೇರವಾಗಿ ಸೇವನೆ ಮಾಡುವುದರಿಂದ ಈ ಎಲ್ಲವನ್ನು ಕೂಡ ಹೊರತುಪಡಿಸಿದ ಆಹಾರ ನಮಗೆ ಸಿಕ್ಕಂತಾಗತ್ತೆ. ಹಾಗಾಗಿ ಆರೋಗ್ಯ ರಕ್ಷಣೆ ಚೆನ್ನಾಗಿ ಆಗತ್ತೆ. ಗರ್ಭಿಣಿ ಸ್ತ್ರೀಯರಿಗೆ ಈ ಕಿತ್ತಲೆ ಹಣ್ಣು ಬಹಳ ಉತ್ಕೃಷ್ಟವಾದದ್ದು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಈ ಕಿತ್ತಲೆ ಹಣ್ಣನ್ನು ಯಾರು ಸೇವನೆ ಮಾಡ್ತಾ ಇರ್ತಾರೆ ಗರ್ಭಿಣಿಯರು, ಅಂಥವರಿಗೆ ಬಹಳ ಸುಲಭವಾಗಿ ಹೆರಿಗೆ ಆಗೋದಕ್ಕೆ ಸಹಾಯ ಆಗುತ್ತೆ. ಅದಕ್ಕಿಂತ ಇನ್ನೇನು ವರ ಬೇಕು? ಕಿತ್ತಲೆ ಹಣ್ಣನ್ನು ಅವರು ಪ್ರತಿನಿತ್ಯದಲ್ಲಿ ಒಂದೊಂದು ಹಣ್ಣು ಸೇವನೆ ಮಾಡ್ತಾ ಬಂದಿದ್ದೆ ಆದಲ್ಲಿ ಅವರಿಗೆ ಹೆರಿಗೆಯ ಕಾಲದಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ, ಸುಲಭವಾಗಿ ಹೆರಿಗೆ ಆಗೋದಕ್ಕೆ ಸಹಾಯ ಆಗುತ್ತೆ. ಇದಿಷ್ಟೇ ನಾ ಪ್ರಯೋಜನ ಇಲ್ಲ. ನೋಡಿ, ಒಳಗಡೆ ಇರ್ತಕ್ಕಂತಹ ಮಗುವಿಗೆ ಯಥೇಚ್ಛವಾಗಿ ವಿಟಮಿನ್ ಸಿಯ ಒಂದು ಭಂಡಾರನೇ ಆ ಮಗುವಿಗೆ ಸಿಕ್ಕಂತಾಗತ್ತೆ. ಅದು ಹೊಟ್ಟೆಯ ಒಳಗಿರುವಾಗಲಿಂದನೇ ವಿಟಮಿನ್ ಸಿಯನ್ನು ನಾವು ಅದಕ್ಕೆ ಕೊಡ್ತಾ ಬಂದಿದ್ದೆ ಆದರೆ ಮುಂದೆ ಆ ಮಗುವಿನ ಜೀವನದಲ್ಲಿ ಈ ವಿಟಮಿನ್ ಸಿ ಕೊರತೆಯಿಂದ ಉಂಟಾಗಬಹುದಾದಂತಹ ನೆಗಡಿ, ಕೆಮ್ಮು, ಜ್ವರ ಬರುವಂಥದ್ದು, ಮತ್ತು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವಂಥದ್ದು, ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವಂಥದ್ದು, ಇಷ್ಟೇ ಅಲ್ಲ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಮೂತ್ರಪಿಂಡಕ್ಕೆ ಬರುವಂತಹ ಸಮಸ್ಯೆಗಳು ಯಾವುದು ಕೂಡ ಬರದೇ ಇರೋ ರೀತಿಯಲ್ಲಿ ಬಹಳ ಜೋಪಾನವಾಗಿ ಆ ಮಗುವನ್ನು ರಕ್ಷಣೆ ಮಾಡುತ್ತೆ. ಹಾಗಾಗಿ ಗರ್ಭಿಣಿ ಸ್ತ್ರೀಯರಿಗೆ ಇದು ಬಹಳ ಉತ್ಕೃಷ್ಟವಾದಂತಹ ಔಷಧ ಅಂತ ಬೇಕಾದರೂ ಹೇಳ್ಬೋದು, ಆಹಾರ ಅಂತ ಬೇಕಾದರೂ ಹೇಳಬಹುದು. ಇನ್ನು ಈ ಕಿತ್ತಲೆ ಹಣ್ಣನ್ನು ನಾವು ಇನ್ಯಾವುದರಲ್ಲಿ ಹೆಚ್ಚಾಗಿ ನಾವು ಬಳಕೆಯನ್ನು ಮಾಡ್ತೀವಿ? ಎಲ್ಲರಿಗೂ ಗೊತ್ತಿರುವಂಥದ್ದು, ಸೌಂದರ್ಯವರ್ಧಕವಾಗಿ ಕಿತ್ತಳೆ ಹಣ್ಣಿನ ಪಾತ್ರ ಬಹಳ ದೊಡ್ಡದು. ಈ ಮುಖದಲ್ಲಿ ಮೊಡವೆ ಗುಳ್ಳೆಗಳು ಬರುವಂಥದ್ದು, ಆ ಗುಳ್ಳೆಯ ಕಲೆ ಅಷ್ಟು ಸುಲಭವಾಗಿ ಯಾವುದರಲ್ಲೂ ಹೋಗೋದಿಲ್ಲ. ಅದಕ್ಕೆ ಅಂಥವ್ರು ಏನು ಮಾಡಬೇಕಂದ್ರೆ, ಈ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಹಸಿಯದಾಗೆ ಇರುವಾಗ ಅದರಲ್ಲಿ ಒಂದು ಸ್ವಲ್ಪ ಹಿಂಗೆ ಸುಮ್ಮನೆ ಹಿಂಗೆ ಮಡಿಸಿದರೆ ಒಂದು ರೀತಿ ರಸ ಬರುತ್ತೆ. ಆ ರಸವನ್ನು ಸಿಪ್ಪೆಯ ಸಮೇತ ಹಾಕಿ ಮುಖವೆಲ್ಲ ಚೆನ್ನಾಗಿ ಉಜ್ಜುತ್ತಾ ಬರಬೇಕವರು. ಹಸಿಯ ಸಿಪ್ಪೆಯನ್ನು ಮುಖಕ್ಕೆಲ್ಲ ಚೆನ್ನಾಗಿ ಉಜ್ಜುವುದರ ಮುಖಾಂತರ ಮುಖದಲ್ಲಿರುವಂತಹ ಮೊಡವೆ ಗುಳ್ಳೆಗಳು ಕೂಡ ಮಾಯವಾಗುತ್ತೆ. ಜೊತೆಗೆ ಬಹಳ ದಿವಸದಿಂದ ಉಳಿದಿರುವಂತಹ ಗುಳ್ಳೆಯ ಕಲೆಗಳೇನಿದೆ ಅದು ಕೂಡ ಕಾಲಕ್ರಮೇಣದಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಹೊಸದಾದರೆ ಬಹಳ ಬೇಗ ಕಡಿಮೆ ಆಗುತ್ತೆ, ಆದರೆ ಹಳೆಯದಾದರೆ ಕೆಲವು ದಿವಸಗಳ ಕಾಲ ಸತತವಾಗಿ ಇದನ್ನು ಮಾಡಬೇಕಾಗತ್ತೆ. ಹಾಗಾಗಿ ಮುಖದಲ್ಲಿರ್ತಕ್ಕಂತಹ ಮೊಡವೆ ಗುಳ್ಳೆ ಇರಬಹುದು, ಕಲೆಯನ್ನು ತೆಗೆಯಲಿಕ್ಕೆ ಈ ಒಂದು ಕಿತ್ತಲೆ ಹಣ್ಣಿನ ಸಿಪ್ಪೆಯಿಂದ ನಮಗೆ ಒಳ್ಳೆಯ ಒಂದು ಉಪಚಾರ ಸಿಕ್ಕಂತಾಯಿತು.
ನೋಡಿ, ಪ್ರಕೃತಿಯಲ್ಲಿ ಸಿಕ್ಕೋದನ್ನು ನಾವು ನಮ್ಮ ಜಾಣತನದಿಂದ ನಾವು ಅದನ್ನು ಬಳಕೆ ಮಾಡಿಕೊಂಡಿದ್ದಾಗ ಮಾತ್ರ ನಾವು ಅದರ ಸಂಪೂರ್ಣವಾದ ಲಾಭವನ್ನು ನಾವು ಪಡ್ಕೊಳ್ಬಹುದು. ಈ ಸಿಪ್ಪೆಯನ್ನು ನಾವು ಪುಡಿ ಮಾಡಿ ನುಣ್ಣಗೆ ಆ ಪುಡಿಯನ್ನು ಶೇಖರಣೆ ಮಾಡಿಟ್ಕೊಂಡಿದ್ದೀವಲ್ಲ, ಇದನ್ನು ಕಿತ್ತಲೆ ಹಣ್ಣು ಸಿಕ್ಕದೇ ಇರುವಂತಹ ಕಾಲದಲ್ಲಿ ಸ್ವಲ್ಪ ನೀರಿನಲ್ಲಿ ಹಾಕಿ ಕಲಸಿ ಮುಖಕ್ಕೆಲ್ಲ ಚೆನ್ನಾಗಿ ಹಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಮುಖವನ್ನು ಕಡಲೆ ಹಿಟ್ಟಿನಲ್ಲಿ ತೊಳ್ಕೊಳ್ತಾ ಬಂದಿದ್ದೆ. ಆದರೆ ಎಷ್ಟು ದಿವಸದಿಂದ ಉಳಿದಿರುವಂತಹ ಮುಖದಲ್ಲಿರುವ ಕಲೆಗಳಿರಬಹುದು, ಗುಳ್ಳೆಗಳಿರಬಹುದು, ಎಲ್ಲವನ್ನು ಕೂಡ ಇದು ಸಂಪೂರ್ಣವಾಗಿ ಹೋಗಲಾಡಿಸ್ಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಅಷ್ಟೇ ಅಲ್ಲ, ಇದನ್ನು ನೀವು ಮೇಲಿಂದ ಮೇಲೆ ಬಳಕೆ ಮಾಡುವುದರಿಂದ ಶರೀರದಲ್ಲಿರ್ತಕ್ಕಂತಹ ಬಣ್ಣ ಕೂಡ ಬದಲಾಗೋದಕ್ಕೆ ಸಾಧ್ಯತೆ ಇದೆ. ಶರೀರದ ಒಳಗೆ ಸೇವನೆ ಮಾಡೋದರಿಂದನೂ ಕೂಡ ಶರೀರದಲ್ಲಿರ್ತಕ್ಕಂತಹ ಬಣ್ಣ ಸ್ವಚ್ಛವಾಗೋದಕ್ಕೆ ಸಹಾಯ ಆಗುತ್ತೆ. ಹೊರಗಡೆಯಿಂದ ಲೇಪನವನ್ನು ಮಾಡುವುದರಿಂದನೂ ಕೂಡ ಈ ಒಂದು ರೀತಿಯ ಯಾವುದೇ ರೀತಿ ಬಣ್ಣ ಕಡಿಮೆ ಇರುತ್ತೆ. ಅಥವಾ ಈ ಬಿಸಿಲಿನಲ್ಲಿ ಆಗುವಂತಹ ಒಂದು ಬಿಸಿಲಿನ ಝಳಕ್ಕೆ ಚರ್ಮದ ಒಂದು ಛಾಯೆ ಕಮ್ಮಿ ಆಗ್ತಾ ಬಂದಿರುತ್ತೆ, ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇರುತ್ತೆ. ಅದನ್ನು ಕೂಡ ಇದು ಕಡಿಮೆ ಮಾಡುವಲ್ಲಿ ಯಶಸ್ವಿಯಾಗಿ ಕೆಲಸವನ್ನು ಮಾಡುತ್ತೆ. ಅಷ್ಟೇ ಅಲ್ಲ, ಈ ಕಿತ್ತಲೆ ಹಣ್ಣನ್ನು ನಾವು ತಿನ್ನುವಾಗ ಏನೇನು ಲಾಭ ಆಗತ್ತೆ ಅಂತ ಇದರವರೆಗೆ ಹೇಳಿದೆ. ಇದು ಎಲ್ಲವನ್ನೂ ಕೂಡ ನಾವು ಈ ಕಿತ್ತಲೆ ಹಣ್ಣಿನ ಸಿಪ್ಪೆಯ ಪುಡಿಯನ್ನು ನಾವು ಪ್ರತಿನಿತ್ಯ ಒಂದು ಅರ್ಧ ಚಮಚದಷ್ಟು ಪುಡಿಯನ್ನು ಸ್ವಲ್ಪ ನೀರಿಗೆ ಹಾಕಿ ಒಂದು 10 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸಿ ಒಂದು ಕಷಾಯದ ರೂಪದಲ್ಲಿ ಮಾಡಿ ಶರೀರದ ಒಳಗಡೆಗೆ ನಾವು ಸೇವನೆ ಮಾಡ್ತಾ ಬಂದಿದ್ದೆ. ಆದರೆ ಕಿತ್ತಲೆ ಹಣ್ಣು ತಿಂದಾಗ ನಮಗೆ ಏನೆಲ್ಲ ಲಾಭ ಆಯಿತು ಅಷ್ಟೂ ಲಾಭ ಈ ಸಿಪ್ಪೆಯ ಒಂದು ಪುಡಿಯಿಂದ ಕೂಡ ನಮಗೆ ಸಿಕ್ಕಂತಾಗತ್ತೆ. ಈ ಒಂದು ಹಣ್ಣಿರಬಹುದು, ಸಿಪ್ಪೆ ಇರಬಹುದು, ಎಲ್ಲವೂ ನೋಡಿ ಸಮೃದ್ಧವಾಗಿದೆ. ಹಣ್ಣಿನಲ್ಲಿ ಏನೇನು ಪೋಷಕಾಂಶಗಳಿದೆ ಅದೆಲ್ಲವೂ ಕೂಡ ಸಿಪ್ಪೆಯಲ್ಲೂ ಕೂಡ ಇರುತ್ತೆ. ಆದರೆ ನಾವು ಇದರವರೆಗೂ ಏನು ಮಾಡ್ತಾ ಇದ್ವಿ, ಇದನ್ನು ತಿಂದು ಬಿಸಾಕ್ಬಿಡ್ತಾ ಇದ್ವಿ. ನೋಡಿ, ಈ ಸಿಪ್ಪೆಯಲ್ಲಿ ಆಹಾರ ರೂಪದಲ್ಲಿ ಕೂಡ ನಾವು ಸೇವನೆಯನ್ನು ಮಾಡಬಹುದು. ಇದನ್ನು ಸಣ್ಣಗೆ ಹೆಚ್ಚಿ ಇದರಲ್ಲಿ ಗೊಜ್ಜಿನ ರೂಪದಲ್ಲಿ ಮಾಡಿ ತಿಂದದ್ದೇ ಆದರೆ ಅದು ತಿನ್ನಕ್ಕೂ ಬಹಳ ಸುವಾಸನೆಯಿಂದ ರುಚಿಕರವಾದಂತಹ ಒಂದು ಆಹಾರವಾಗುತ್ತೆ. ಅಷ್ಟೇ ಅಲ್ಲ, ಅದರಲ್ಲಿರುವಂತಹ ಪೋಷಕಾಂಶಗಳು ಕೂಡ ನಮಗೆ ಸಮೃದ್ಧಿಯಾಗಿ ಸಿಗ್ತಾ ಹೋಗುತ್ತೆ. ಇನ್ನು ಈ ಸ್ತ್ರೀಯರಲ್ಲಿ ಕೆಲವರಿಗೆ ಮುಖದಲ್ಲಿ ಬಂಗಿನ ರೀತಿಯಲ್ಲಿ ಕಪ್ಪು ಬಣ್ಣ ಬರುತ್ತೆ. ಆ ಒಂದು ಸಮಸ್ಯೆಗೆ ಸಾಧಾರಣವಾಗಿ ಪರಿಹಾರ ಇದರವರೆಗೆ ಯಾರಿಗೂ ಅಷ್ಟು ಸುಲಭವಾಗಿ ಸಿಕ್ಕಿಲ್ಲ. ಅದು ತಾನಾಗಿಯೇ ಬರುತ್ತೆ, ಅದು ತಾನಾಗಿಯೇ ಹೋಗುತ್ತೆ. ಅದು ಶರೀರದಲ್ಲಿ ಉಂಟಾಗುವಂತಹ ಕೆಲವು ಹಾರ್ಮೋನುಗಳ ಬದಲಾವಣೆಯಿಂದ ಬರುವಂಥದ್ದು, ಅದನ್ನು ಅಷ್ಟು ಸುಲಭವಾಗಿ ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಒಂದು ಕೆಲಸವನ್ನು ನಮ್ಮ ಈ ಕಿತ್ತಲೆ ಹಣ್ಣಿನ ಸಿಪ್ಪೆಯಿಂದ ಅಥವಾ ಕಿತ್ತಲೆ ಹಣ್ಣಿನ ರಸದಿಂದ ನಾವು ಪಡ್ಕೊಳ್ಬಹುದು. ದೀರ್ಘಕಾಲದಲ್ಲಿ ಇದನ್ನು ನಾವು ಮಾಡಿ ಬಳಕೆ ಮಾಡ್ತಾ ಬಂದಿದ್ದೆ ಆದರೆ ಅದರ ಬಣ್ಣ ಸ್ವಲ್ಪ ಮಟ್ಟಿಗೆ ತಿಳಿಯಾಗೋದಕ್ಕೆ ಸಹಾಯ ಆಗುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ, ನೀವು ಕಿತ್ತಲೆ ಹಣ್ಣಿನ ರಸವನ್ನು ತೆಗೆದುಕೊಳ್ಳಿ, 1-2 ಚಮಚದಷ್ಟು ಒಂದು ಕೆಲವು ಹನಿಗಳಷ್ಟು ಜೇನುತುಪ್ಪವನ್ನು ಹಾಕಿ ಮಿಶ್ರಣವನ್ನು ಮಾಡಿ ಅದನ್ನು ಮುಖದ ಎಲ್ಲ ಭಾಗಕ್ಕೂ ಚೆನ್ನಾಗಿ ಹಚ್ಚಿ 1/2 ಗಂಟೆ ಬಿಟ್ಟು ಮುಖವನ್ನು ಸ್ವಚ್ಛ ಮಾಡಿಕೊಳ್ಳಿ. ಈ ರೀತಿ ಸತತವಾಗಿ ಕೆಲವು 1-3 ತಿಂಗಳುಗಳ ಕಾಲ ಮಾಡಿದ್ದೆ ಆದರೆ ಆ ಬಣ್ಣ ತೆಳುವಾಗೋದಕ್ಕೆ ಸಹಾಯ ಆಗುತ್ತೆ. ಕಾಲಕ್ರಮೇಣದಲ್ಲಿ ಅದು ತಿಳಿಯಾಗಿ ನಮಗೆ ಬಣ್ಣದ ಒಂದು ಅಷ್ಟೊಂದು ಕಪ್ಪು ಛಾಯೆ ಇರೋದಿಲ್ಲ, ಅದರ ಬಣ್ಣ ಸಾಕಷ್ಟು ಕಡಿಮೆ ಆಗುತ್ತೆ. ಅಂದರೆ ಶರೀರದ ವರ್ಣವನ್ನು ಬದಲಾಯಿಸುವಲ್ಲಿ ಕಿತ್ತಲೆ ಹಣ್ಣಿನ ರಸ ನಾವು ಆಂತರಿಕವಾಗಿ ಸೇವನೆ ಮಾಡುವುದು ಮತ್ತು ಬಾಹ್ಯವಾಗಿ ಲೇಪನವನ್ನು ಮಾಡುವುದು ಎರಡರ ಮುಖಾಂತರ ಶರೀರದ ಬಣ್ಣವನ್ನು ನಾವು ಉತ್ತಮಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಇದು ಚರ್ಮವು ಕೂಡ ಬಹಳ ಮೃದುವಾಗುತ್ತೆ. ಅಷ್ಟು ಅದು ಚರ್ಮದ ಒಂದು ಈ ಚಳಿಗಾಲದಲ್ಲಿ ಏನಾಗುತ್ತೆ ಅಂದರೆ ಶರೀರ ಎಲ್ಲ ಒಂದು ರೀತಿ ಬಿರುಕು ಬಿಟ್ಟಂತಾಗಿರುತ್ತೆ, ಚರ್ಮ ಎಲ್ಲನೂ ಕೂಡ ಸುಕ್ಕುಗಟ್ಟಿರುತ್ತೆ. ಆ ಒಂದು ಸುಕ್ಕನ್ನು ಕೂಡ ಇದು ಹೋಗಲಾಡಿಸಿ ರಸವನ್ನು ಹಚ್ಚಿದರೂ ಆಯಿತು, ಸಿಪ್ಪೆಯನ್ನು ಉಜ್ಜಿದರೂ ಆಯಿತು, ಸಿಪ್ಪೆಯ ಪುಡಿಯನ್ನು ಹಚ್ಚಿದರೂ ಆಯಿತು, ಯಾವ ರೂಪದಲ್ಲಿ ಬಳಕೆ ಮಾಡಿದ್ರೂ ಕೂಡ ಚರ್ಮದ ಸಂಪೂರ್ಣವಾದ ರಕ್ಷಣೆ ನಮಗೆ ಕಿತ್ತಲೆ ಹಣ್ಣಿನಿಂದ ಸಿಗುತ್ತೆ. ಹಾಗಾದರೆ ಕಿತ್ತಲೆ ಹಣ್ಣಿನಿಂದ ನಾವು ಈ ಚರ್ಮಕ್ಕೆ ಬರುವಂತಹ ಸಮಸ್ಯೆಗಳನ್ನು ಯಾವುದದು, ಹುಳುಕಡ್ಡಿ ಇರಬಹುದು, ಇಸುಬು ಇರಬಹುದು, ಅಥವಾ ನೆವೆ ಉಂಟಾಗೋದಿರಬಹುದು, ಇಂಥದಕ್ಕೆಲ್ಲ ಹೇಗೆ ಇದರಿಂದ ನಾವು ಚಿಕಿತ್ಸೆ ಮಾಡಿಕೊಳ್ಬಹುದು
ನೋಡಿ, ಇದೇ ಕಿತ್ತಲೆ ಹಣ್ಣಿನ ಸಿಪ್ಪೆಯ ಒಂದು ಪುಡಿಯನ್ನು ಮಾಡಿಟ್ಕೊಂಡಿದ್ದೀವಲ್ವ, ಇದನ್ನು ನಾವು ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಕಲಸಿ ಅದನ್ನು ಹಚ್ಚುವುದರ ಮುಖಾಂತರ ಈ ಒಂದು ಸಮಸ್ಯೆಗೂ ಕೂಡ ನಾವು ಪರಿಹಾರವನ್ನು ಕಂಡುಕೊಳ್ಳಬಹುದು. ಅಂದರೆ ಕಿತ್ತಲೆ ಹಣ್ಣು ಒಂದು ರೀತಿಯ ನಮಗೆ ಸಂಪೂರ್ಣವಾದ ಕವಚದ ರೀತಿಯಲ್ಲಿ ಚರ್ಮಕ್ಕೆ ಸಂಪೂರ್ಣವಾದ ಸಂರಕ್ಷಣೆಯನ್ನು ಕೊಡುವಂಥದ್ದು, ಶರೀರದ ಒಳಗಡೆ ನಮಗೆ ಎಲ್ಲ ರೀತಿಯ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿ ಅದನ್ನು ನಾವು ಯಾವುದೇ ಕಾಯಿಲೆ ಮನುಷ್ಯನಿಗೆ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದರಲ್ಲಿ ಸಾಕಷ್ಟು ಯಶಸ್ವಿಯಾಗಿ ಕೆಲಸವನ್ನು ಮಾಡುತ್ತೆ. ಇನ್ನು ಕಣ್ಣು ಬಹಳ ಅತಿ ಮುಖ್ಯವಾದಂತಹ ಅಂಗ. ಈ ಕಣ್ಣಿಗೆ ಕೂಡ ಒಂದು ಒಳ್ಳೆಯ ದೃಷ್ಟಿಯ ಶಕ್ತಿಯನ್ನು ಕೊಡುವುದರಲ್ಲಿ ಕಿತ್ತಳೆಯ ರಸ ಬಹಳ ಒಳ್ಳೆಯ ಪಾತ್ರವನ್ನೇ ವಹಿಸುತ್ತೆ. ಯಾರು ಯಥೇಚ್ಛವಾಗಿ ಕಿತ್ತಳೆ ಹಣ್ಣನ್ನು ತಿಂತಾ ಇರ್ತಾರೆ ಅವರಿಗೆ ಕಣ್ಣಿನಲ್ಲಿ ಒಳ್ಳೆಯ ಹೊಳಪಿರುತ್ತೆ ಮತ್ತು ದೃಷ್ಟಿ ಬಹಳ ಚೆನ್ನಾಗಿರುತ್ತೆ. ಸಣ್ಣ ಮಕ್ಕಳಿಂದನೇ ಈ ಕಿತ್ತಳೆ ಹಣ್ಣನ್ನು ಸೇವನೆ ಮಾಡೋದ್ರ ಮುಖಾಂತರ ಬಹಳ ಬೇಗ ಕನ್ನಡಕ ಹಾಕ್ಕೊಳ್ತಾರೆ ಈಗಿನ ಕಾಲದಲ್ಲಿ ಮಕ್ಕಳು. ಯಾಕೆ ಅಂದರೆ ಅವರು ಯಾವಾಗಲೂ ಕಂಪ್ಯೂಟ್ರು, ಮೊಬೈಲು ಇದನ್ನೆಲ್ಲ ನೋಡ್ತಾನೆ ಇರ್ತಾರೆ. ಹಾಗಾಗಿ ಬಹಳ ಬೇಗ ಕನ್ನಡಕ ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ನಾವು ಈ ಕಿತ್ತಳೆ ಹಣ್ಣಿನ ರಸವನ್ನು ಅಥವಾ ಹಣ್ಣನ್ನು ತಿನ್ನಿಸುವುದರ ಮುಖಾಂತರ ಈ ಬಹಳ ಬೇಗ ಕನ್ನಡಕ ಹಾಕ್ಕೊಳ್ಳೋದನ್ನು ತಪ್ಪಿಸಬಹುದಾಗಿದೆ. ಇನ್ನು ಕಿಡ್ನಿಯ ಸಮಸ್ಯೆ. ಕಿಡ್ನಿಯಲ್ಲಿ ಕಲ್ಲುಗಳು ಉಂಟಾಗುವಂಥದ್ದು ಅಥವಾ ಕಿಡ್ನಿಯಲ್ಲಿ ಬೇರೆಯ ರೀತಿಯ ಸಮಸ್ಯೆಗಳನ್ನು ಬರದೇ ಇರೋ ರೀತಿಯಲ್ಲಿ ಕೂಡ ಕಿತ್ತಳೆ ಹಣ್ಣಿನ ರಸ ಉತ್ತಮವಾಗಿ ಕೆಲಸವನ್ನು ಮಾಡುತ್ತೆ. ಈ ಸಮಸ್ಯೆಗಳೆಲ್ಲ ಬಂದ ಮೇಲೆ ಇದನ್ನು ರಿಪೇರಿ ಮಾಡಿಕೊಳ್ಳೋದು ಬಹಳ ಕಷ್ಟ. ಹಾಗಾಗಿ ಆಗಿಂದಾಗ್ಗೆ ಈ ಕಾಲದಲ್ಲಿ ನಮಗೆ ಸಿಕ್ಕುವಂತಹ ಕಾಲದಲ್ಲಿ ಯಥೇಚ್ಛವಾಗಿ ಹಣ್ಣನ್ನು ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ಮುಂದೊಂದು ದಿವಸ ಈ ಕಿಡ್ನಿಯ ಸಮಸ್ಯೆಯಿಂದ ಬಳಲೋದು ತಪ್ಪತ್ತೆ. ನೋಡಿ, ಹೃದಯದ ಸಂರಕ್ಷಣೆ ಆಯಿತು, ಕಿಡ್ನಿಯ ಸಂರಕ್ಷಣೆ ಆಯಿತು, ಚರ್ಮದ ಸಂರಕ್ಷಣೆ ಆಯಿತು, ಎಷ್ಟೊಂದು ರೂಪದಲ್ಲಿ ನಮಗೆ ಮೂಳೆಗಳನ್ನು ಗಟ್ಟಿ ಮಾಡುವಿಕೆ ಎಲ್ಲ ರೂಪದಲ್ಲಿಯೂ ಕೂಡ ಕಿತ್ತಳೆ ಹಣ್ಣಿನ ಪಾತ್ರ ಬಹಳ ದೊಡ್ಡದಿದೆ. ಹಾಗಾಗಿ ಸ್ನೇಹಿತರೆ ನೋಡಿ, ಈ ಕಾಲದಲ್ಲಿ ನಮಗೆ ಯಥೇಚ್ಛವಾಗಿ ಸಿಗ್ತಾ ಇರುವಂತಹ ಈ ಹಣ್ಣನ್ನು ಸಮೃದ್ಧವಾಗಿ ನಾವು ಬಳಸ್ಕೊಳ್ಳೋಣ. ಪ್ರತಿನಿತ್ಯ ಕಡೆಯ ಪಕ್ಷ ಒಂದು ಹಣ್ಣನ್ನು ಸೇವನೆ ಮಾಡೋದ್ರ ಮುಖಾಂತರ ಶರೀರದ ಸಂರಕ್ಷಣೆಯೂ ಆಗುತ್ತೆ, ನಮ್ಮ ಸೌಂದರ್ಯದ ರಕ್ಷಣೆಯೂ ಆಗುತ್ತೆ, ಎಲ್ಲ ರೂಪದಲ್ಲಿಯೂ ಕೂಡ ನಮಗೆ ಇದು ನಮಗೆ ಬಳಕೆಗೂ ಕೂಡ ಬರುತ್ತೆ. ಈ ಕಾಲದಲ್ಲಿ ಯಾರೂ ಕೂಡ ಸಿಪ್ಪೆಯನ್ನು ನೀವು ಬಿಸಾಕಲ್ಲ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ತಿಂದ ಹಣ್ಣನ್ನು ಸುಮ್ಮನೆ ಮಾಡಿ ಮೇಲೆ ನೀವು ಒಂದು ಮೂಲೆಯಲ್ಲಿ ಹಾಕ್ತಾ ಬನ್ನಿ ಸಿಪ್ಪೆಯನ್ನು, ಕೊನೆಯಲ್ಲಿ ಅದನ್ನು ನೀವು ಪುಡಿ ಮಾಡಿಟ್ಕೊಂಡು ವರ್ಷ ಪೂರ್ತಿ ಉಪಯೋಗ ಮಾಡಿ ಅದರಿಂದ ಸಿಕ್ಕುವಂತಹ ವಿಟಮಿನ್ ಸಿಯನ್ನು ಶರೀರಕ್ಕೆ ಹೆಚ್ಚು ಹೆಚ್ಚು ಸೇರಿಸ್ದ ಬನ್ನಿ, ರೋಗದಿಂದ ಮುಕ್ತರಾಗಿರಿ. ಎಲ್ಲರೂ ಹೆಚ್ಚು ಹೆಚ್ಚು ಹಣ್ಣನ್ನು ಸೇವನೆ ಮಾಡೋದ್ರ ಮುಖಾಂತರ ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.